ಆತ್ಮೀಯ ನಮ್ಮೆಲ್ಲ ಸ್ಪರ್ಧಾರ್ಥಿ ಮಿತ್ರರೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಶೀಘ್ರದಲ್ಲೇ ವೇತನ ಪರಿಷ್ಕೃತ ಒಂದು ವೇತನ ಜಾರಿ ಆಗಲಿದೆ ಎಂಬುದರ ಬಗ್ಗೆ ಸಿಎಸ್ ಷಡಕ್ಷರಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗಿನಿಂದ ಒಂದು ವೇತನ ಆಯೋಗದ ಅಡಿಯಲ್ಲಿ ಈ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ವೇತನ ದೊರೆಯಬಹುದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಒಂದು ನಾವು ನೋಡೋಣ ಈ ಒಂದು ವಿಡಿಯೋದಲ್ಲಿ. ಆದಷ್ಟು ಈ ಒಂದು ವಿಡಿಯೋನ್ನು ಶೇರ್ ಮಾಡುವ ಮುಖಾಂತರವಾಗಿ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ಶೀಘ್ರದಲ್ಲಿ ಎಂಬುದ್ರ ಬಗ್ಗೆ ಏನಿದೆ ಶೀಘ್ರದಲ್ಲಿ ಅಂದರೆ ಎಷ್ಟು ತಿಂಗಳಲ್ಲಿ ಮಧ್ಯಂತರ ವರದಿ ಹಾಗೂ ಯಾವಾಗ ಈ ಒಂದು ಬಜೆಟ್ನಲ್ಲಿ ಎಷ್ಟು ಹಣವನ್ನು ಒಂದು ಕಾಯ್ದಿರಿಸುವ ನಿರೀಕ್ಷೆ ಇದೆ. ತದನಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ತಿಂಗಳ ಒಳಗಾಗಿ ಒಂದು 7ನೇ ವೇತನ ಆಯೋಗ, ತದನಂತರ ಫಿಟ್ಮೆಂಟ್ ಫ್ಯಾಕ್ಟರಿ ಯಾವ ರೀತಿಯಾಗಿ ಮತ್ತು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಹಿತರಕ್ಷಣೆ ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದ್ರ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖಾ ಬೀದರ್ ಅಂತ ಕೊಡಲಾಗಿದೆ. 5ನೇ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ. ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರು ಜ್ಯೋತಿ ಬೆಳಗಿಸುತ್ತಿರುವ ಒಂದು ಇಲ್ಲಿ ಈ ಒಂದು ಸಹಕಾರಿ ನೌಕರರ ಏನು ಸರ್ಕಾರಿ ನೌಕರರ ಸಮ್ಮೇಳನ ಇದೆಯಲ್ಲ, ಈ ಸಮ್ಮೇಳನವನ್ನು ಉದ್ದೇಶಿಸಿ ಜ್ಯೋತಿಯನ್ನು ಬೆಳಗಿಸುತ್ತಿರುವ ಸಿ ಎಸ್ ಷಡಕ್ಷರಿ ಅವರು ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳನ್ನು ನೀವು ಈ ಒಂದು ವೇದಿಕೆಯಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಯಾವ ರೀತಿಯಂಥ ಮಾಹಿತಿ ಇದೆ ನೋಡೋದಾದರೆ, ಬೀದರ್ನಲ್ಲಿ ನಡೆದ 5ನೇ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಮ್ಮೇಳನ, ಪ್ರತಿಭಾ ಪುರಸ್ಕಾರ ಪ್ರದಾನ ಹಾಗೂ ನೌಕರರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ರಾಜ್ಯದ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಉದ್ಘಾಟಿಸಿದರು. ಈ ಒಂದು ಸಾಂದರ್ಭಿಕ ಚಿತ್ರವನ್ನು ನೋಡ್ತಾ ಇದ್ದೀರಾ ಯಾವ ರೀತಿ ಅಂತ ಒಂದು ಇಲ್ಲಿ ದೃಶ್ಯ ಕಂಡು ಬರ್ತಾ ಇದೆ. ಇಲ್ಲಿ ಸಿ ಎಸ್ ಷಡಕ್ಷರಿ ಅವರು ತದನಂತರ ಎಲ್ಲ ಒಂದು ಸರ್ಕಾರಿ ನೌಕರರು ಯಾವ ರೀತಿ ಅಂತ ಇಲ್ಲಿ ಚಿತ್ರನ ನೋಡ್ತಾ ಇದ್ದೀರಾ. ತದನಂತರವಾಗಿ ಇಲ್ಲಿ ಯಾವ ರೀತಿಯಂತಹ ಬೆಳವಣಿಗೆಗಳು ಏನೆಲ್ಲ ಒಂದು ಮಾಹಿತಿ ದೊರಕಿದೆ ಎಂಬುದ್ರ ಬಗ್ಗೆ ಸ್ಪಷ್ಟವಾದ ಚಿತ್ರನ ನೋಡೋಣ ಬನ್ನಿ. ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸಿನ ಅನ್ವಯ ಶೀಘ್ರದಲ್ಲೇ ಪರಿಷ್ಕೃತ ವೇತನ ಜಾರಿಯಾಗಲಿದೆ ಎಂದು ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರು ಇಲ್ಲಿ ಹೇಳ್ತಾ ಇರೋದು ನೀವು ನೋಡ್ತಾ ಇದ್ದೀರಾ, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ರಾಜ್ಯದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಏನು ರಂಗಮಂದಿರದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಈ ಒಂದು 5ನೇ ನೌಕರರ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಹಾಗೂ ನೌಕರರೊಂದಿಗಿನ ಸಂವಾದ ಕಾರ್ಯಕ್ರಮ, ಈ ಒಂದು ಪ್ರತಿಭಾ ಪುರಸ್ಕಾರ ಪ್ರದಾನ ಹಾಗೂ ನೌಕರರೊಂದಿಗೆ ಏನು ಸಂವಾದ ಕಾರ್ಯಕ್ರಮ ಇತ್ತಲ್ಲ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವ ವೇಳೆಯಲ್ಲಿ ಮತ್ತು ಉದ್ಘಾಟಿಸಿ ಈ ಒಂದು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಮಾತುಗಳನ್ನು ನೋಡ್ತಾ ಇದ್ದೀರಾ. ನೌಕರರ 7ನೇ ವೇತನ ಆಯೋಗದ ಬಹುದಿನದ ಬೇಡಿಕೆ ಆದಷ್ಟು ಬೇಗ ಈಡೇರಲಿ ಎಂಬುದ್ರ ಬಗ್ಗೆ ಹಾಗೂ ತಿಂಗಳಾಂತ್ಯದಲ್ಲಿ ನೌಕರರಿಗೆ ನಗದು ರಹಿತ ಚಿಕಿತ್ಸೆ ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆನೂ ಸಹ ಇಲ್ಲಿ ಸಂವಾದವನ್ನು ಮಾಡಿದ್ದಾರೆ. ಇಲ್ಲಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವು ಸಹ ದೊರಕಲಿದೆ ಎಂಬುದ್ರ ಬಗ್ಗೆ ಇಲ್ಲಿ ಕೆಲವೊಂದಷ್ಟು ಇದಕ್ಕೆ ನಿಯಮಗಳಿದ್ದಾವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಬಳದಿಂದ ಕೆಲವೊಂದಷ್ಟು ಸಂಬಳ ಕಟ್ ಆಗಲಿದೆ 200ರಿಂದ 300 ರೂಪಾಯಿವರೆಗೆ. ಇಲ್ಲಿ ಈ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ಸಲುವಾಗಿ ನಗದುರಹಿತ ಚಿಕಿತ್ಸಾ ಸೌಲಭ್ಯದ ಒಂದು ದೊರೆಯಲಿದೆ ಇನ್ನೊಂದೆರಡು ತಿಂಗಳ ಒಳಗಾಗಿ. ಹಾಗೂ ಅದಕ್ಕೆ ಕೆಲವೊಂದಿಷ್ಟು ವೆಚ್ಚ ರಾಜ್ಯದ ಸರ್ಕಾರಿ ನೌಕರರು ಭರಿಸಬೇಕಾಗಿರುತ್ತದೆ. ಆ ಒಂದು ಕೆಲವು ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ಬಿಡುಗಡೆಗೊಳ್ಳಲಿದೆ. ತದನಂತರವಾಗಿ ಪರಿಷ್ಕೃತ ವೇತನ ಜಾರಿಯಾದ ನಂತರ NPS ರದ್ದತಿಗೆ ಹೋರಾಟ ಆರಂಭಿಸಲಾಗುವುದು. ಇಲ್ಲಿ NPSಗೆ ಸಂಬಂಧಿಸಿದಂತೆ ಆಲ್ರೆಡಿಯಾಗಿ ಕರ್ನಾಟಕ ರಾಜ್ಯದಾದ್ಯಂತ NPS ನೌಕರರ ಸಂಘ OPS ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಹಾಗೂ December 19, 2022 ಇದೇ ತಿಂಗಳು December 19 ಬೆಂಗಳೂರಿನಲ್ಲಿರುವಂತಹ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ. ಅದರ ಒಂದು ಸಂಪೂರ್ಣ ಮಾಹಿತಿಯೂ ಸಹ ನಾವು ವಿಡಿಯೋದ ಮುಖಾಂತರ ನೀಡಿದ್ದೀವಿ. ಅದರಲ್ಲಿ ಯಾವ ರೀತಿ ಅಂತ ಮುಷ್ಕರ ಮಾಡಲಿದ್ದಾರೆ, ಯಾರೆಲ್ಲ ಭಾಗವಹಿಸಲಿದ್ದಾರೆ, ಯಾವ ರೀತಿ ಅಂತ ಒಂದು ವೇಳಾಪಟ್ಟಿ ಇದೆ ಮತ್ತು ಏನೆಲ್ಲ ಆಗಲಿದೆ ಮತ್ತು ಯಾವ ರೀತಿಯಾದಂತಹ ಒಂದು ರೂಪುರೇಷೆಗಳನ್ನು ಹಾಕಿಕೊಂಡಿದ್ದಾರೆ NPS ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಜಂಟಿ ಕ್ರಿಯಾ ಸಮಿತಿಯ ಒಂದು ಸದಸ್ಯರು ಹಾಗೂ ಇಲ್ಲಿ ಅಧ್ಯಕ್ಷರು. ಮತ್ತು ಈ ಒಂದು OPS ಸಂಕಲ್ಪ ಯಾತ್ರೆ ಎಂಬುದು ಬಹಳ ದಿನಗಳಿಂದ ನಡೀತಾ ಇರೋದು, ಈಗ ಅಂತಿಮವಾಗಿ ಬೆಂಗಳೂರಿನ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದ ಮುಷ್ಕರವನ್ನು ಮಾಡುವ ಮುಖಾಂತರವಾಗಿ ರಾಜ್ಯದ ಸರ್ಕಾರಕ್ಕೆ ಬಿಸಿ ತಟ್ಟಿಸುವಂತಹ ಒಂದು ಕೆಲಸ ಮಾಡಲಿದ್ದಾರೆ. ಆ ಒಂದು ಹೋರಾಟ ಯಾವ ರೀತಿ ಆಗಲಿದೆ ಎಂಬುದ್ರ ಬಗ್ಗೆ ಸಹ ಕಾದು ನೋಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಕೌಂಟರ್ ನೋಟ್ ಒಂದು ಕೌಂಟರ್ ಕೊಡುವಂಥ ಕೆಲಸ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ NPS ರದ್ದತಿಗೆ ಹೋರಾಟ ಆರಂಭಿಸಲಾಗಿದ್ದು ಅಂದರೆ 7ನೇ ವೇತನ ಆಯೋಗ ಜಾರಿಗೆ ಬಂದ ನಂತರ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ರಾಜ್ಯಗಳಾದ ರಾಜಸ್ಥಾನ ಆಗಿರ್ಬೋದು,
ತದನಂತರ ಪಂಜಾಬ್ ಮೊನ್ನೆ ತಾನೇ ಪಂಜಾಬ್ನ ಸಿ ಎಂ ಅವರು ಈ ಒಂದು ಎನ್ ಪಿ ಎಸ್ ಬದಲಾಗಿ ಒ ಪಿ ಎಸ್ ಅನ್ನು ಜಾರಿ ಮಾಡುವ ಮತ್ತು ಸಿಕ್ಕಿಂ ರಾಜ್ಯ ನಿನ್ನೆ ಮೊನ್ನೆ ತಾನೇ ಒಂದು ಆಯೋಗವನ್ನು ಸಹ ರಚನೆ ಮಾಡಿದೆ ಎನ್ ಪಿ ಎಸ್ ಬದಲಾಗಿ ಒ ಪಿ ಎಸ್ ಸಲುವಾಗಿ ಅದರ ಸಂಪೂರ್ಣವಾದ ಮಾಹಿತಿಯನ್ನು ಸಹ ನೀಡಿದ್ದೀವಿ. ಪ್ಲೇಲಿಸ್ಟಲ್ಲಿ ವೀಡಿಯೋ ಅವೈಲೇಬಲ್ ಇರುತ್ತೆ. ಯಾವ ರೀತಿ ಅಂತ ಆಯೋಗ ರಚನೆ ಮಾಡಿದೆ, ಎನ್ ಪಿ ಎಸ್ ಅನ್ನು ಯಾಕೆ ತೆಗೆದುಹಾಕ್ತಾ ಇದ್ದಾರೆ, ಒ ಪಿ ಎಸ್ ಅನ್ನು ಮರುಜಾರಿ ಯಾಕೆ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಸಿಕ್ಕಿಂ ರಾಜ್ಯ ಮೊನ್ನೆ ತಾನೇ ಅನೌನ್ಸ್ಮೆಂಟ್ ಮಾಡಿದೆ, ಅದರ ಸಂಪೂರ್ಣ ಮಾಹಿತಿ ನಿಮಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ. ನೀವು ಪ್ಲೇಲಿಸ್ಟಲ್ಲಿ ವೀಡಿಯೋ ಅವೈಲೇಬಲ್ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ, ನೀವು ನೋಡಬಹುದು. ತದನಂತರ ಈ ಒಂದು ಎನ್ ಪಿ ಎಸ್ ಯಾವಾಗ ಹೋಗಲಾಡಿಸುವ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡೋಣ ಅಂದರೆ, ಒ ಪಿ ಎಸ್ ಜಾರಿಯಾದ ಪರಿಷ್ಕೃತ ವೇತನ, ಈ ಒಂದು 7ನೇ ವೇತನ ಆಯೋಗ ಜಾರಿಯಾದ ನಂತರ ಎನ್ ಪಿ ಎಸ್ ಅನ್ನು ರದ್ದತಿಗೆ ಹೋರಾಟ ಆರಂಭಿಸಲಾಗುವುದು ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿಯವರು ಹೇಳಿದ್ದಾರೆ. ತದನಂತರವಾಗಿ ನೌಕರರ ಬೇಡಿಕೆ ಈಡೇರಿಕೆಗೆ ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದು ಅವರ ಒಂದು ಮಹತ್ವದ ನಿರ್ಧಾರವನ್ನು ಹೇಳ್ತಾ ಇದ್ದಾರೆ. ನೌಕರರಿಗೆ ಸಂಬಂಧಿಸಿದ ಕಾರ್ಯಚಟುವಟಿಕೆಗಳಲ್ಲಿ ಸಂಘದ ಬೀದರ್ ಜಿಲ್ಲಾ ಘಟಕದ ಇಡೀ ರಾಜ್ಯದಲ್ಲೇ ನಂಬರ್ 1 ಆಗಿದೆ ಎಂಬುದರ ಬಗ್ಗೆ ಇಲ್ಲಿ ಬೀದರ್ ಜಿಲ್ಲಾ ಘಟಕದ ಒಂದು ಪ್ರಶಂಸನೆ ಮಾಡ್ತಾ ಇದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಇಲ್ಲಿ. ಮತ್ತು ಕ್ರಿಯಾಶೀಲತೆ ಕಾರಣಕ್ಕಾಗಿ ಜಿಲ್ಲಾ ಘಟಕದ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಗಂದಗೆ ಅವರಿಗೆ ರಾಜ್ಯದ ಉಪಾಧ್ಯಕ್ಷರ ಹುದ್ದೆ ಕೊಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ರೀತಿಯಾಗಿ ಮತ್ತು ನೌಕರರ ಸಂಬಂಧಿಸಿದಂಥ ಕಾರ್ಯಚಟುವಟಿಕೆಯಲ್ಲಿ ಸಂಘದ ಬೀದರ್ ಜಿಲ್ಲಾ ಘಟಕ ಇಡೀ ರಾಜ್ಯದಲ್ಲಿ ನಂಬರ್ 1 ಆಗಿದೆ. ಕ್ರಿಯಾಶೀಲತೆ ಕಾರಣಕ್ಕಾಗಿ ರಾಜ್ಯದ ಘಟಕದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ರಾಜೇಂದ್ರ ಕುಮಾರ್ ಅವರಿಗೆ ರಾಜ್ಯ ಉಪಾಧ್ಯಕ್ಷರ ಹುದ್ದೆ ಕೂಡ ಕೊಡಲಾಗಿದೆ ಎಂದು ಹೇಳಲಾಗಿದೆ. ತದನಂತರವಾಗಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳಿದೆ. ಮತ್ತು ರಾಜ್ಯದಲ್ಲಿ ಏನೆಲ್ಲ ಈ ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂಥ ಮಾಹಿತಿ ನೀವು ನೋಡಿದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಹಾಗೂ ಪಿ ಯು ಸಿಯಲ್ಲಿ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಿದ 166 ಸರ್ಕಾರಿ ನೌಕರರ ಮಕ್ಕಳಿಗೆ ತಲಾ 500 ಪ್ರೋತ್ಸಾಹ ಧನದೊಂದಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು, ಪ್ರತಿಭಾ ಪ್ರದಾನ ಮಾಡಲಾಯಿತು ಪುರಸ್ಕಾರವನ್ನು. ನೌಕರ ಸಂಘದ ರಾಜ್ಯಾಧ್ಯಕ್ಷರ ಮಲ್ಲಿಕಾರ್ಜುನ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಳ್ಳಾರಿ, ಹಿರಿಯ ಉಪಾಧ್ಯಕ್ಷರಾದ ರುದ್ರಪ್ಪ ಎಂ ವಿ ಬಸವರಾಜ್ ಎಸ್ ಇವರೆಲ್ಲ ಒಂದು ಹಿರಿಯ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಸಂಬಂಧಿಸಿದಂಥ ಒಂದು ಎಲ್ಲರೂ ಪಾಲ್ಗೊಂಡಿದ್ದರು. ಇದೊಂದಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಮ್ಮೇಳನದ ವೇಳೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿಯವರು ಯಾವ ರೀತಿಯಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ, ಅವರ ಒಂದು ಯಾವ ರೀತಿಯಂಥ ಮಾತುಗಳನ್ನು ಹೇಳಿದ್ದಾರೆ, ತದನಂತರ ಶೀಘ್ರದಲ್ಲಿ ಅಂದರೆ ಯಾವಾಗ ಪರಿಷ್ಕೃತ ವೇತನ ಆಯೋಗ ಜಾರಿಗೆ ಬರಬಹುದು ಎಂಬುದರ ಬಗ್ಗೆ ಸಿ ಎಸ್ ಷಡಕ್ಷರಿಯವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೀದರ್ನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಪ್ರತಿಭಾ ಪುರಸ್ಕಾರ ರಾಜ್ಯ ಸರ್ಕಾರಿ ನೌಕರರ ಒಂದು ಯಾವ ರೀತಿಯಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಹಮ್ಮಿಕೊಂಡಿದ್ದ 5ನೇ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಸಮ್ಮೇಳನದಲ್ಲಿ ಇಲ್ಲಿ ಸಿ ಎಸ್ ಷಡಕ್ಷರಿಯವರು ಹೇಳಿದ ಸಂಪೂರ್ಣವಾದ ಮಾಹಿತಿಯನ್ನು ನೀವು ನೋಡಿದ್ದೀರಾ. ಇಲ್ಲಿ ಮಧ್ಯಂತರ ವರದಿ ಇನ್ನೊಂದು ತಿಂಗಳಲ್ಲಿ ಬರ್ಬೋದು. ತದನಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು 7ನೇ ವೇತನ ಆಯೋಗದ ಒಂದು ಅಡಿಯಲ್ಲಿ ಎಷ್ಟು ಹೆಚ್ಚು ರಾಜ್ಯಕ್ಕೆ ಎಷ್ಟು ಹೊರೆಯಾಗಲಿದೆ ಎಂಬುದರ ಬಗ್ಗೆ 12 ಕೋಟಿ ಲಕ್ಷ ರೂಪಾಯಿಯಷ್ಟು ಇಲ್ಲಿ ಲೆಕ್ಕ ಹಾಕಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮುಂದಿನ 2023 ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತಲ್ಲ, ಆ ಒಂದು ಬಜೆಟ್ ಮಂಡನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಬಜೆಟ್ನಲ್ಲಿ ಹಣ ಕಾಯ್ದಿರಿಸುವ ಸಂಬಂಧಿಸಿದಂತೆ ಇಲ್ಲಿ 12 ಕೋಟಿ ರೂಪಾಯಿಯಷ್ಟು ವಾರ್ಷಿಕವಾಗಿ ಹೊರಬೀಳಲಿದೆ. ಆ ಒಂದು ಹಣವನ್ನು ಕಾಯ್ದಿರಿಸುವ ಸಂಪೂರ್ಣವಾದ ಭರವಸೆ ಇದೆ. ಕರ್ನಾಟಕ ರಾಜ್ಯದ ಸಿ ಎಂ ಅವರಾದಂಥ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಮಾರ್ಚಿಂದಲೇ 7ನೇ ವೇತನ ಆಯೋಗ ಜಾರಿಗೆ ಬರಲಿದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯದ ಈ ಒಂದು ಷಡಕ್ಷರಿಯವರು ಯಾವ ರೀತಿ ಅಂತ ಹೇಳಿಕೆಯನ್ನು ಹೇಳಿದ್ದಾರೆ ಎಂಬುದ್ರ ಬಗ್ಗೆಯೂ ಸಹ ನೀವು ನಿನ್ನೆ ತಾನೇ ನೋಡಿದ್ದೀರಾ. ಇದೊಂದಾಗಿತ್ತು. ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಸಂಬಂಧಿಸಿದಂತೆ 30% ಫಿಟ್ಮೆಂಟ್ ಅಂಶ ಕರ್ನಾಟಕ ರಾಜ್ಯದಲ್ಲಿ ಪ್ರಿವಿಯಸ್ ಸರ್ಕಾರ ಸಿದ್ದರಾಮಯ್ಯ ಅವರು 30% ಫಿಟ್ಮೆಂಟ್ ಅಂಶದ ಪ್ರಕಾರವಾಗಿ ರಾಜ್ಯದ ಸರ್ಕಾರಿ ನೌಕರರ ಒಂದು ವೇತನವನ್ನು ಹೆಚ್ಚಳ ಮಾಡಿದರು. ಈಗ ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು 7ನೇ ವೇತನ ಆಯೋಗದ ಅಡಿಯಲ್ಲಿ 40%ದಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ನ ಮೂಲಕವಾಗಿಯೇ ರಾಜ್ಯದ ಸರ್ಕಾರಿ ನೌಕರರ ಒಂದು ವೇತನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಬಹಳಷ್ಟು ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ. ನೋಡಬೇಕು ಯಾವ ರೀತಿಯಾಗಿ ಅಂತಹ ಕೊಡ್ತಾರೆ, ಫಿಟ್ಮೆಂಟ್ ಫ್ಯಾಕ್ಟರ್ ಯಾವ ರೀತಿಯಾಗಿ ನೀಡ್ತಾರೆ ಎಂಬುದ್ರ ಬಗ್ಗೆ ಕಾದು ನೋಡಬೇಕು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಗೆಳೆಯರೊಂದಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡುವ ಮುಖಾಂತರವಾಗಿ
ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗೋಣ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ಶುಭ ದಿನ.